सिप्ला चेयरमैन और हेळिद्दु मत्तु इवरु बी एम हेगडे और हेळिके इल्ली इदे एल्लरिगू ओंदु प्रति नानु कोड्तीनि निमगे ಅದನ್ನು ಎಲ್ಲರಿಗೂ ಹಂಚಿಕೊಡಿ ಅಂತ ಅಂದಿದ್ದೆ. ಅದೇ ರೀತಿ ಮೊನ್ನೆ ಒಂದು ಸಂದೇಶ ಬಂತು, ಮೂಗಿನೊಳಗೆ ಒಂದು ನಾಲ್ಕು ಹನಿ ಲಿಂಬೆ ರಸ ಹಾಕ್ಕೊಂಡ್ರೆ ಇಮ್ಮಿಡಿಯೇಟ್ಲಾಗಿ ಕರೋನಾ ರಿಲೀಫ್ ಆಗುತ್ತೆ ಅಂತೇಳಿ. ಮೊದಲು ನಾನು ಹಾಕ್ಕೊಂಡು ನೋಡಿದ್ದೆ, ನನಗೆ ಕರೋನಾ ಇಲ್ಲದೇ ಇದ್ದರೂ ಕೂಡ ನನಗೆ ಕರೋನಾ ಇಲ್ಲ, ಏನೂ ತೊಂದರೆ ಆಗಲಿಲ್ಲ. ಆಮೇಲೆ ಸುಮ್ಮನೆ ಇದ್ದೆ, ಭಾಳ ಜನ ನನಗೆ ಫೋನ್ ಮಾಡ್ತಾಯಿದ್ರು ನಾನು ಕರೋನಾ ಆಗಿ ಅಡ್ಮಿಟ್ ಆಗಿದ್ದೀನಿ, ಇಷ್ಟು ತ್ರಾಸ ಆಗಿದೆ, ಅಷ್ಟು ತ್ರಾಸ ಆಗಿದೆ ಅಂತೇಳಿ. ನಾಲ್ಕೈದು ದಿವಸದ ಹಿಂದೆ ನಮ್ಮ ಮಿತ್ರರೊಬ್ಬರು ಗುರುಶಾಸ್ತ್ರಿ ಮಠ ಅಂತಿದ್ದಾರೆ ನನ್ನ ವಯಸ್ಸಿನವರು, ಅವರು ಫೋನ್ ಮಾಡಿದರು. ನನ್ನ ತಂದೆ ತಾಯಿಗಳಿಗೆ, ನಾವಿಬ್ಬರು ಗಂಡ ಹೆಂಡತಿಗೆ, ನಮ್ಮ ಇಬ್ಬರು ಮಕ್ಕಳಿಗೆ ಆರು ಜನಕ್ಕೆ ಕೊರೋನಾ ಬಂದಿದೆ, ಡಾಕ್ಟರ್ ಬೆಡ್ ಇಲ್ಲ, ಮನೆಯಲ್ಲೇ ಕ್ವಾರಂಟೈನ್ ಆಗಿದೆ ಅಂತ ಹೇಳಿದ್ದಾರೆ. ಮನೆಯಲ್ಲೇ ಇದ್ದೀವಿ ನಾವು, ಡಾಕ್ಟರ್ ಸಲಹೆಯನ್ನು ನಾವು ಪಡೆದುಕೊಂಡಿದ್ದೀವಿ, ಮತ್ತು ಡಾಕ್ಟರ್ ಹೇಳೋದಂಗೆ ತಾವು ಅದನ್ನು ಮುಂದುವರೆಸಿ ಅಂತ ಹೇಳಿದೆ. ಇಲ್ಲ, ತುಂಬ ಭಯ ಆಗ್ತಾಯಿದೆ, ಏನಾದರೂ ಒಂದು ಅದಕ್ಕೆ ದಾರಿ ತೋರಿಸ್ಕೊಡಿ, ಇನ್ನೂ ಆಕ್ಸಿಜನ್ ಸಿಲಿಂಡರ್ ಸಿಗ್ತಾಯಿಲ್ಲ ಅಂದರು. ನೋಡಿ, ನಾಲ್ಕು ಹನಿ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡ್ರಿ, ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತ ನನ್ನ ಅನಿಸಿಕೆ ಅಂತೇಳಿ. ಅವರು ರಾತ್ರಿ 9 ಗಂಟೆಗೆ ನಾನು ಹೇಳಿದರೆ ಆರು ಜನ ಹಾಕ್ಕೊಂಡು ಒಂದು 40-45 ನಿಮಿಷದಲ್ಲಿ ವಾಪಸ್ ಫೋನ್ ಮಾಡಿದರು. ಒಬ್ಬೊಬ್ಬರು ಲಂಗ್ಸ್ನಿಂದ 200-300 ಮಿಲಿ ಮೀಟರ್ ಇದು ಕಫ ಮತ್ತು ಇದು ಜಿಗುಟು ಹೋಗಿ ಅರ್ಧ ತಾಸಲ್ಲಿ ಎಲ್ಲರೂ ಭಾಳ ಒಳ್ಳೆಯ ರೀತಿಯಿಂದ ಗುಣಮುಖರಾದರು ಅಂಥೇಳಿ ಮತ್ತೆ ಅವರು ಫೋನ್ ಮಾಡಿ ಹೇಳಿದರು. ನಿನ್ನೆಯವರು ಕೂಡ ಮಾತಾಡಿದೆ, ಸಿಲಿಂಡ್ರದ್ದು ಆಕ್ಸಿಜನ್ ಸಿಲಿಂಡರ್ ನಾವು ತರಿಸಿಟ್ಟಿದ್ದೀವಿ, ಆದರೆ ಈ ಕೊಬ್ಬರಿ ಎಣ್ಣೆ ನಾವು ದಿನಾಲೂ ಮೂಗಿನಲ್ಲಿ ಹಾಕಿದ್ದು, ಕೊಬ್ಬರಿ ಎಣ್ಣೆ ಅಲ್ಲ ಇದು ಲಿಂಬೆಹಣ್ಣಿನ ರಸ ನಾವು ಮೂಗಿನಲ್ಲಿ ಹಾಕ್ತಾ ಇರೋದ್ರಿಂದ ನಮಗೆ ಯಾವುದೇ ತೊಂದರೆಗಳು ಕಾಣ್ತಾ ಇಲ್ಲ ಅಂತ. ನಾನು ಅನೇಕ ಕಡೆ ನಮ್ಮ ಕಂಪನಿಯ ಸರ್ವೀಸ್ಗಳು ಏರಾಪೇರಿ ಆಗಿದೆ, ಕೆಲವು ಕಡೆ ಜನ ಬಂದಿಲ್ಲ, ಕೆಲವು ಕಡೆ ಲಾಕ್ಡೌನು, ಹೀಗಾಗಿ ನಾನು ದಿಲ್ಲಿ, ಕಲ್ಕತ್ತಾ ಎಲ್ಲ ಕಡೆಯೂ ಮಾತಾಡ್ತಾ ಇರ್ತೀನಿ ಬಾಂಬೆದಲ್ಲಿ. ಇದು ದಿನ ರುಟೀನ್, ಇದು ಮಾತಾಡುವಾಗ ನಿನ್ನೆ ಎರಡು ನಮ್ಮ ದೊಡ್ಡ ಹುದ್ದೆಯಲ್ಲಿದ್ದಂಥ ವೈಸ್ ಪ್ರೆಸಿಡೆಂಟ್ಗಳು ಅವರು ಕರೋನಾಗಿ ಮಲಗಿಬಿಟ್ಟಿದ್ದೀನಿ ಸರ್, ನನಗೆ 83-84 ಆಕ್ಸಿಜನ್ ಇದೆ, ಆಕ್ಸಿಜನ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ನಾ ಹೇಳಿದೆ. ಇದು ಒಂದು ಮಾಡಿ ಅಂತ ಹೇಳಿದಾಗ ಅವರು ಆರು ಹನಿ ಲಿಂಬೆಹಣ್ಣು ಹಾಕ್ಕೊಂಡಾಗ ಅವರಿಗೆ 200-300 ml ಕಫ ಬಂದು ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಫೋನ್ ಮಾಡಿದರು ಅವರಿಬ್ಬರು. ನಮ್ಮದು 83-84 ಇತ್ತು ಆಕ್ಸಿಜನ್ನು, ಈಗ 95-96 ಆಗಿದೆ ಅಂತ. ಒಬ್ಬರು ಸೋನಿಯಾ ದತ್ ಅಂಥೇಳಿ ಮಹಿಳೆಯರಿದ್ದಾರೆ ದಿಲ್ಲಿಯಲ್ಲಿ, ನಮ್ಮ ವಿಮಾನಗಳನ್ನು ಅವರು ಗೌರ್ಮೆಂಟ್ ಕೆಲಸಗಳನ್ನು ಮಾಡಿಕೊಡ್ತಾರೆ ಡಿಜಿಸಿಯಲ್ಲಿ. ಅವರು 50 ವರ್ಷದ ಮಹಿಳೆ, ನಿನ್ನೆ ಬೆಳಗ್ಲಿಂದ ಆನಂದಿಗೆ ಭಾಳ ಸರಿ ಫೋನ್ ಮಾಡ್ತಾಯಿದ್ರು ನನ್ನ ಮಗನಿಗೆ, ಅವನು ಚೆನ್ನೈದಲ್ಲಿದ್ದಾನೆ, ಫೋನ್ ಮಾಡ್ತಾಯಿದ್ರು ಇಲ್ಲ ಇಲ್ಲಿ ಬೆಡ್ಡು ಸಿಗ್ತಾ ಇಲ್ಲ, ಆಕ್ಸಿಜನ್ನು ಸಿಗ್ತಾ ಇಲ್ಲ, ನಮ್ಮ ಮಗ ಅಲ್ಲೇ ಇಲ್ಲೇ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲೇ ಅಲ್ಲಿ ಕೆಲವು ಪರಿಚಯದವರು ಅದರ ಒಂದು ಹಾಸ್ಪಿಟ್ಲಲ್ಲಿ ಬೆಡ್ಡು ಮತ್ತು ಆಕ್ಸಿಜನ್ ಕೊಡಿಸಿದರು. ಆ ಮಹಿಳೆಗೆ ಆಕ್ಸಿಜನ್ ಸಿಲಿಂಡರ್ ಹಚ್ಚಿದಾಗ ಅವರಿಗೆ 83 ಆಕ್ಸಿಜನ್. ಆವಾಗ ಒಂದು ಅರ್ಧ ಗಂಟೆ ಬಿಟ್ಟು ಅವ್ರ ಮಗ ನನ್ನ ಫೋನ್ ಮಾಡಿದ, ಈಗೆಲ್ಲ ಆನಂದ್ ಮಾಡಿದ್ದಾರೆ ಮತ್ತು ಇನ್ನೂ ಏನು ನಾವು ಮಾಡ್ಬೋದು ಅಂತ. ನಾನಂತೂ ಮೆಡಿಕಲ್ ಡಾಕ್ಟರ್ ಅಲ್ಲ, ನಾ ಯಾವುದೂ ಮೆಡಿಕಲ್ ಸಜೆಷನ್ ಕೊಡೋಂಗಿಲ್ಲ. ಇದು ಭಾಳಷ್ಟು 100 ಜನರಿಗೆ ನಾ ಹೇಳಿದ್ದೀನಿ, 100 ಜನ ಮಾಡಿದ್ದಾರೆ, ಇದೊಂದು ಟ್ರೈ ಮಾಡಿ ನೋಡಿ ಅಂಥೇಳಿ. ಆವಾಗ ಅವರು ಲಿಂಬೆ ಹಣ್ಣಿಂದ ಹಾಕ್ಕೊಂಡು ರಾತ್ರಿ ನಿನ್ನೆ ಅರ್ಧ ಗಂಟೆಯಲ್ಲಿನೇ ಎಲ್ಲ ಕಫ ಹೋಗಿ ಅರ್ಧ ಗಂಟೆ ನಂತರ ಅವ್ರದ್ದು ಫೋನ್ ಬಂತು, 83 ಇದ್ದದ್ದು 96 ಆಗಿದೆ, ಎಲ್ಲ ಬರೆದಿಟ್ಕೊಂಡಿ ನಿನ್ನೆ ರಾತ್ರಿ. ಅದಕ್ಕೆ ಇದು ಒಂದು ವಾರ್ ಪುಟಿನಲ್ಲಿ ಎಲ್ಲರಿಗೂ ಈ ಸಂದೇಶ ಕರ್ನಾಟಕದಲ್ಲಿ ಹೋದರೆ
ಕರೋನಾ ಅಂತ ಇದ್ದೇ ಇರುತ್ತೆ, ಡಾಕ್ಟರ್ಸ್ ಅದನ್ನು ಟ್ರೀಟ್ ಮಾಡೇ ಮಾಡ್ತಾರೆ, ಅಶಕ್ತಿ ಇರುತ್ತೆ, ಡಾಕ್ಟರ್ ಹೇಳಿದ ಪ್ರಕಾರ ಔಷಧಿ ಆಹಾರ ತೊಗೋಬೇಕು, ರೆಸ್ಟ್ ತೊಗೋಬೇಕು, ಎಲ್ಲ ಸರಿ. ಆದರೆ ಈಗ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿ ಸಾವು ಆಗುವುದು, ಈ ಒಂದು ಕ್ರಮದಿಂದ ಸಾಧ್ಯವಾದ ಮಟ್ಟಿಗೆ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಅನ್ನೋದು ನನಗೆ ನಿನ್ನೆ ರಾತ್ರಿಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಎಮರ್ಜೆನ್ಸಿಯಾಗಿ ಈ ಒಂದು ಮೀಟಿಂಗನ್ನು ಕರೀಬೇಕಾಯ್ತು.